ಮುಂದಿನ ಕ್ಷೇತ್ರ ಮೂಡಿಗೆರೆ ಪ್ರೆಸೆಂಟ್ ಎಂಎಲ್ಎ ಎಂಪಿ ಕುಮಾರಸ್ವಾಮಿ ಅವರು ಎಂ ಪಿ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಸಿಗುತ್ತಾ ಅನ್ನೋ ಸಾಕಷ್ಟು ಚರ್ಚೆಗಳು ಈ ಬಾರಿ ನಡೀತಾ ಇದೆ. ಯಾಕೆಂದರೆ ಸಾಕಷ್ಟು ವಿರೋಧ ಗಲಾಟೆಗಳಿದೆ. ಮತ್ತೊಂದು ಕಡೆ ಬಿ ಜೆ ಪಿ ಜಿಲ್ಲಾ ವಕ್ತಾರ ಆಗಿದ್ದಾರೆ ದೀಪಕ್ ದೊಡ್ಡಯ್ಯ ಅವರ ಹೆಸರು, ವಿಜಯಕುಮಾರ್ ಹೆಸರು ಕೇಳಬರ್ತಾ ಇದೆ. ಇಲ್ಲಿ ಬಿ ಜೆ ಪಿ ಅಷ್ಟೆಲ್ಲ ಕಾಂಗ್ರೆಸ್ನಲ್ಲಿ ಕೂಡ ಗೊಂದಲ. ನಯನಾ ಮೋಟಮ್ಮ ಅವರ ಹೆಸರು ಕೇಳಬರ್ತಾ ಇದೆ, ರೇಖಾ ಹುಲಿಯಪ್ಪ ಗೌಡ ಅವರ ಹೆಸರು ಕೇಳಬರ್ತಾ ಇದೆ. ಅವರು ಇತ್ತೀಚೆಗಷ್ಟೇ ಬಿ ಜೆ ಪಿಯಿಂದ ಕಾಂಗ್ರೆಸ್ಸಿಗೆ ಬಂದಿರೋದು, ಬಿ ಜೆ ಪಿಯ ಎಲ್ಲ ಲೆಕ್ಕಾಚಾರಗಳು ಗೊತ್ತಿದೆ ಅಂತಾರೆ. ಮತ್ತೊಂದು ಕಡೆ ನಾಗರತ್ನ ಅವರ ಹೆಸರು ಕೂಡ ಕೇಳಬರ್ತಾ ಇದೆ. ಜೆ ಡಿ ಎಸ್ ಇಂದ ಪಿ ಬಿ ನಿಂಗಯ್ಯ, ಅಲ್ಲಿ ಯಾವುದೇ ಗೊಂದಲಗಳಿಲ್ಲ. ಇಲ್ಲಿ ಟ್ರೆಂಡ್ ಏನಿದೆ? ಟ್ರೆಂಡು ಈ ಹಿಂದೆನೆ ಎಂ ಪಿ ಕುಮಾರಸ್ವಾಮಿ ಅವರು ಮೊದಲ ಗಲಾಟೆ ಅಲ್ಲ, ಹೌದು ಹಿಂದೆ ಪರ್ಸನಲ್ ಇಶ್ಯೂ ಆದಾಗ ಚುನಾವಣೆ ಸೋತಿದ್ರು ಮತ್ತೆ ಜನ ಗೆಲ್ಸಿದ್ರು. ಆಮೇಲೆ ಇಲ್ಲಿ ಸಂಘ ಸ್ಟ್ರಾಂಗ್ ಇದೆ, ಸಂಘಟನೆ ಸ್ಟ್ರಾಂಗ್ ಇದೆ, ಬಿ ಜೆ ಪಿ ಸ್ಟ್ರಾಂಗ್ ಇದೆ. ನಯನಾ ಮೋಟಮ್ಮ, ರೇಖಾ ಹುಲಿಯಪ್ಪ, ನಾಗರತ್ನ ಎಲ್ಲ ಹೇಳ್ತಾ ಇದ್ರು. ಹೌದು, ಬಟ್ ಇಲ್ಲಿ ಫೈಟ್ ಬಿಟ್ವೀನ್ ಬಿ ಜೆ ಪಿ ವರ್ಸಸ್ ಜೆ ಡಿ ಎಸ್. ಬಿ ಬಿ ನಿಂಗಯ್ಯನವರು ಗೆದ್ದಿರು, ನಿಂಗಯ್ಯನವರು ಕಳೆದ ಬಾರಿ ಈ ಹಿಂದೆ. ಹೌದು, ಈ ಕ್ಷಣಕ್ಕಿಲ್ಲಿ ಬಿ ಜೆ ಪಿ 2013 ರೀತಿ ಬಿ ಜೆ ಪಿ ಕೆಟ್ಟ ಕೆರೆ ಹಿಡಿದೋಗಿಲ್ಲ. ಹೌದು, ಸ್ವಲ್ಪ ದುಡ್ಗೆಟ್ ಮಾಡೋ 40% ಅಂತ ಕಾಂಗ್ರೆಸ್ ಅವ್ರು ಸೌಂಡ್ ಮಾಡ್ತಾವ್ರೆ, ಬಟ್ ಅದೇನು ಯಾರಿಗೂ ಎಫೆಕ್ಟ್ ಅಂತ ಏನು ಅನ್ಸಿಲ್ಲ. ಸೊ ಹಾಗಾಗಿ ಇಲ್ಲಿ ಬಿ ಜೆ ಪಿ ಎಂ ಪಿ ಕುಮಾರಸ್ವಾಮಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಅಲ್ಲೂ ಕೂಡ ಕಾಂಪಿಟೇಷನ್ ಇದೆ. ಯಾರು ಕೇಳಬರ್ತಿರೋ ಮಾತೇನಂದ್ರೆ, ಎಂ ಪಿ ಕುಮಾರಸ್ವಾಮಿಗೆ ಟಿಕೆಟ್ ಕೊಡ್ಲಿ ಅಂದ್ರೆ ಬಿ ಜೆ ಪಿ ತನ್ನ ಕೈಯಿಂದ ಒಂದು ಕ್ಷೇತ್ರ ಕಳ್ಕೊಳ್ಳುತ್ತೆ. ಅಲ್ಲ, ಈಗ ಏನಾಗುತ್ತೆ ಅಂದ್ರೆ ಎಂ ಪಿ ಕುಮಾರಸ್ವಾಮಿ ಕೆಡ್ಗ ಅಲ್ಲ. ಹೌದು, ಕೆಟ್ಟದ್ ಮಾಡುವಂತ ಮನುಷ್ಯ ಅಲ್ಲ. ಅಲ್ಲ, ಒಂದ್ ಸ್ವಲ್ಪ ತಪ್ಪು ಮಾಡ್ಬೇಕಾದ್ರೆ ಯಾ ಮಾಡ್ಬಿಡ್ತಾರೆ, ನೇರವ ಓಪನ್ ಮಾಡ್ಬಿಡ್ತಾರೆ. ಹೌದು, ಯಾವ್ದೋ ಫ್ಯಾಮಿಲಿ ಗಲಾಟೆ ಪ್ರತಿಭಟನೆ ಆಚೆ ಈಚೆ, ಅಲ್ಲಿ ಯಾವ್ದೋ ಗಲಾಟೆ ಆದಾಗ ಅವ್ರ ಬಟ್ಟೆ ಅರೆದದ್ದು ಆನೆ ದಾಳಿ ಸಂಬಂಧಪಟ್ಟ. ಮನುಷ್ಯ ಉದ್ದಟತನ ತೋರಲ್ಲ, ತೋರಲ್ಲ, ದರ್ಪ ಇಲ್ಲ, ದೌರ್ಜನ್ಯ ಮಾಡಲ್ಲ, ಸಿಂಪಲ್ ತೇಪೆ ಹಚ್ಚಕ್ಕೂ ಬರಲ್ಲ, ಅಷ್ಟೇ ಸಿಂಪಲ್ ಆಗಿ ಹೋಗ್ಬಿಡ್ತಾರೆ. ಬಟ್ ಆದ್ರೂ ಮೂಡಿಗೆರೆಯಲ್ಲಿ ಬಿಜೆಪಿ ಮುಂದೆನ ಕಾಯ್ದುಕೊಂಡಿದೆ. ಮನೆ ಮಂದಿ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. 6 ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದೀರಾ? ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ರೆ ನಿಮ್ ಮಕ್ಕಳು ದಷ್ಟ ಪುಷ್ಟವಾಗಿ ಬೆಳೀತಾರೆ, ಆರೋಗ್ಯವಾಗಿರ್ತಾರೆ, ಸದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ. ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಹಿಟ್ಟು ಕೊಡಿ. ಮಕ್ಕಳಿಗೆ 100% ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಹಿಟ್ಟು ಮಾತ್ರ. ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಹಿಟ್ಟು ಲಭ್ಯ. 1/2 ಕೆಜಿ ಚಿಕನ್, 1/2 ಕೆಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ 20 ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ. ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ.